ಓಂ ಗಣ್ ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರಿಗೆಲ್ಲರೂ ಸಹ ಈ ಒಂದು ಬರುತ್ತಿರುವಂತಹ ಯುಗಾದಿ ಹಬ್ಬ ನಮ್ಮ ಹಿಂದೂ ಸನಾತನ ಪ್ರಕಾರ ನಾವು ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಈ ನಮ್ಮ ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಈ ಒಂದು ಯುಗಾದಿ ಹಬ್ಬದ ಈ ಒಂದು ಸಂವತ್ಸರ ನಮಗೆ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ, ನಮ್ಮದೇ ಆಗಿರುವಂತಹ ಒಂದು ರಾಶಿ ಫಲಗಳಲ್ಲಿ ಎನ್ನುವಂತದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈ ಒಂದು ಯುಗಾದಿ ಹಬ್ಬ ಎಲ್ಲರೂ ಸಹ ಎಲ್ಲರಿಗೂ ಗೊತ್ತಿರುವಂತದ್ದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂತಹದ್ದು. ಇನ್ನು ಈ ಒಂದು ಯುಗಾದಿ ಹಬ್ಬ ಪ್ರತಿಪದ ತಿಥಿ ಮಾರ್ಚ್ 21 2023 10:52 ಪ್ರಾರಂಭ ಆಗ್ತದೆ. ಹಾಗೆಯೇ ಪ್ರತಿಪದ ತಿಥಿ ಮಾರ್ಚ್ 22 8:20 ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳಿ ಸಮಯ ತಿಳಿಸಿದ್ದೇನೆ. ಇನ್ನು ಸಂಸ್ಕೃತದಲ್ಲಿ ಯುಗಾದಿಯ ದಿನವನ್ನು ಚೈತ್ರ ಶುದ್ಧ ಪಾಡ್ಯಮಿ ಎಂದು ಕೂಡ ಕರೆಯಲಾಗ್ತದೆ. ಇನ್ನು ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಈ ಒಂದು ಯುಗಾದಿ ಹಬ್ಬವನ್ನ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೇವೆ. ಯಾಕಂದ್ರೆ ಪ್ರಕೃತಿಯಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆಯನ್ನು ನಾವು ಕಾಣಬಹುದು. ಹೊಸ ಚಿಗುರು, ಹೊಸದಾದಂತಹ ಪ್ರತಿಯೊಂದು ಕೂಡ ನಾವು ಹೊಸದಾಗಿ ನಾವು ಕಾಣ್ತೇವೆ. ಹಾಗಾಗಿ ಈ ನಮ್ಮ ಒಂದು ಸನಾತನ ಪ್ರಕಾರ, ನಮ್ಮ ಹಿಂದೂ ಸನಾತನ ಪ್ರಕಾರ ನಾವು ಚೈತ್ರ ಶುದ್ಧ ಪಾಡ್ಯಮಿಯ ಒಂದು ದಿನವನ್ನು ನಾವು ಯುಗಾದಿ ಹಬ್ಬ ಅಂತ ಹೇಳಿ ನಾವು ಹೊಸ ವರ್ಷವೆಂದು ನಾವು ಆಚರಣೆ ಮಾಡ್ತೇವೆ. ಖಂಡಿತ ವೀಕ್ಷಕರೇ, ಇನ್ನು 2023 ಬುಧವಾರದ ಅಧಿಪತಿ ಬುಧ, ಆದ್ದರಿಂದ ಈ ವರ್ಷದ ಅಧಿಪತಿ ಪಾದರಸ. ಇನ್ನು ನಮ್ಮ ದೇಶದಲ್ಲಿ ಯುಗಾದಿ ಹಬ್ಬವೆಂದರೆ ಸಂಭ್ರಮ ಸಡಗರ ಅತಿ ಹೆಚ್ಚು. ಇನ್ನು ಹಬ್ಬ ಅಂದ ಕೂಡಲೇ ಸಡಗರ ಹೇಳಲಿಕ್ಕೆ ಆಗುವುದಿಲ್ಲ, ನೋಡ್ಲಿಕ್ಕೆ ಕೂಡ ಆಗೋದಿಲ್ಲ. ಅಷ್ಟೊಂದು ಸಂತೋಷ ಸಡಗರ ಅಷ್ಟು ತುಂಬಿರ್ತದೆ. ಮನೆಯ ಕುಟುಂಬದವರಿಗೆಲ್ಲರೂ ಸಹ ಹೊಸ ಬಟ್ಟೆ ಉಡುಗೊರೆ, ಇನ್ನು ಆ ಒಂದು ದಿನ ಅಂತೂ ಏನು ಕೇಳಲಿಕ್ಕೆ ಆಗೋದೇ ಇಲ್ಲ. ಅಷ್ಟೊಂದು ಅಂದ್ರೆ ಅತ್ಯಂತ ಅದ್ಭುತ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹದ್ದು. ಆ ದಿನ ಸೂರ್ಯೋದಯದ ಮೊದಲು ಸ್ನಾನ ಮಾಡಿ ಮನೆಯ ಸಿಂಹದ್ವಾರಕ್ಕೆ ಮಾವಿನ ಎಲೆ ಮತ್ತು ಹೂಗಳಿಂದ ಅಲಂಕಾರ ಮಾಡುತ್ತೇವೆ. ಇನ್ನು ಮಾವಿನ ಎಲೆ ಯಾಕೆ ಕಟ್ಟುತ್ತಾರೆ, ಯಾಕೆ ಅದನ್ನ ನಾವು ಸಿಂಹದ್ವಾರಕ್ಕೆ ಕಟ್ಟಬೇಕು ಎನ್ನುವುದಾದರೆ, ಅದು ನಮಗೆ ಒಂದು ರೀತಿಯಾದಂತಹ ಒಂದು ಸಮೃದ್ಧಿ ಮತ್ತು ಉತ್ತಮ ಫಸಲನ್ನು ಸ್ವಾಗತಿಸಲು ಅದನ್ನು ಕಟ್ಟುತ್ತಾರೆ. ಖಂಡಿತ ವೀಕ್ಷಕರೇ, ಮಾವಿನ ಎಲೆ ಅದು ಅದರ ವಿಶೇಷತೆ ಬಹಳಷ್ಟು ಇದೆ. ನನಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ಈ ಒಂದು ಮಾವಿನ ಎಲೆ ಹಬ್ಬ ಹರಿದಿನಗಳಲ್ಲಿ ಅತ್ಯಂತ ವಿಶೇಷವಾಗಿ ಕಟ್ಟುತ್ತಾರೆ. ಅದರಲ್ಲೂ ಸಹ ಈ ಒಂದು ಬರುತ್ತಿರುವಂತಹ ಯುಗಾದಿ ಹಬ್ಬವೊಂದು ವಿಶೇಷವಾಗಿ ಈ ಒಂದು ಹಬ್ಬದಲ್ಲಿ ನಾವು ಅದನ್ನ ಕಟ್ಟಲೇಬೇಕು. ಹಾಗಾಗಿ ಈ ಒಂದು ಮಾವಿನ ಎಲೆ ಮತ್ತು ಹೂಗಳಿಂದ ಅಂತಂದ್ರೆ ನಮ್ಮ ಮನೆಯು ಯಾವಾಗಲೂ ಸಮೃದ್ಧಿ ಮತ್ತು ಉತ್ತಮ ಫಸಲುಗಳಿಂದ ಇರಲಿ ಅಂತ ಹೇಳಿ ಅದನ್ನ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಅದನ್ನ ಕಟ್ಟುತ್ತೇವೆ ಅನ್ನೋದನ್ನ ನಾವು ಇಲ್ಲಿ ತಿಳಿಸಲಾಗಿದೆ. ಇನ್ನು ಮನೆ ಅಂಗಳಕ್ಕೆ ಅಂದ್ರೆ ಮನೆಯ ಹೊರಭಾಗದಲ್ಲಿ ಅಂಗಳಕ್ಕೆ ಆ ಒಂದು ಅಂಗಳಕ್ಕೆ ನಾವು ಸೆಗಣಿ ನೀರಿನಿಂದ ನೀರು ಹಾಕಿ ಅಲ್ಲಿ ಬಣ್ಣ ಬಣ್ಣದ ವಿವಿಧ ರೀತಿಯಾದಂತಹ ರಂಗೋಲಿಗಳನ್ನ ಹಾಕುತ್ತಾರೆ ಹೆಣ್ಣು ಮಕ್ಕಳು. ಇನ್ನು ಯುಗಾದಿ ದಿನದಂದು ನಾವು ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡಿ ಹಾಗೆ ನಾವು ಆ ದಿನ ವಿಶೇಷತೆಯಿಂದ ಕೂಡಿರುವಂತಹ ಒಂದು ನೈವೇದ್ಯ ಅಂದ್ರೆ ಬೇವು ಮತ್ತು ಬೆಲ್ಲ, ಅಂದ್ರೆ ನಮ್ಮ ಜೀವನದಲ್ಲಿ ಸುಖ ಮತ್ತು ಸಂತೋಷ ಎರಡನ್ನು ಕೂಡ ನಾವು ಹಂಚಿಕೊಂಡು ನಾವು ಹೇಗೆ ನಮ್ಮ ಜೀವನವನ್ನು ಸಾಗಿಸ್ತೇವೋ ಅದೇ ರೀತಿಯಾಗಿ ಈ ಒಂದು ನಾವು ಪ್ರಪ್ರಥಮವಾಗಿ ಒಂದು ಹೊಸ ವರ್ಷದಲ್ಲಿ ನಾವು ಈ ಒಂದು ಹಬ್ಬವನ್ನ ಈ ಒಂದು ಬೇವು ಬೆಲ್ಲದ ಮೂಲಕ ನಾವು ದೇವರಿಗೆ ನೈವೇದ್ಯ ಅರ್ಪಣೆ ಮಾಡಿ ಅದೇ ರೀತಿಯಾಗಿ ನಾವು ಅದನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಹಾಗೆ ಇರಲಿ ಅಂತ ಹೇಳಿ ನಾವು ಅದನ್ನ ಮುಂದುವರಿಸ್ತೇವೆ. ಇನ್ನು ಯುಗಾದಿ ಹಬ್ಬವನ್ನ ಗುಡಿ ಪಾಡವಾ ಎಂದು ಕೂಡ ಆ ಒಂದು ಹೆಸರಿನಲ್ಲೂ ಕೂಡ ಕರೀತಾರೆ. ಅಂದ್ರೆ ಈ ಒಂದು ಕೆಲವರು ಅವರವರ ಮನೆಯ ಪದ್ಧತಿ ಅನುಸಾರವಾಗಿ ಏನ್ ಮಾಡ್ತಾರೆ, ಈ ಒಂದು ಯುಗಾದಿ ಹಬ್ಬದ ದಿನ ತಮ್ಮ ಮನೆಯ ಹೊರಭಾಗದಲ್ಲಿ ಒಂದು ದೊಡ್ಡದಾದಂತಹ ಒಂದು ಉದ್ದವಾದಂತಹ ಕಟ್ಟಿಗೆ ತೆಗೆದುಕೊಳ್ತಾರೆ ಅಥವಾ ಬ್ಯಾಂಬೋ ತೆಗೆದುಕೊಳ್ತಾರೆ. ಆ ಒಂದು ಬ್ಯಾಂಬೋದ ಮೂಲಕ ಅಲ್ಲಿ ಒಂದು ಸಣ್ಣ ಒಂದು ಒಂದು ರೀತಿಯಾದಂತಹ ಚೊಂಬು ಅಥವಾ ಏನಾದ್ರೂ ಅವರ ಮನೆಯಲ್ಲಿ ಯಾವ ರೀತಿಯಂತಹ ಫೆಸಿಲಿಟಿ ಇದೆಯೋ ಆ ರೀತಿಯಾಗಿ ಈ ರೀತಿ ಉದ್ದವಾಗಿ ಅದನ್ನ ಸ್ಟೀಲ್ನಲ್ಲಿ ಇರುವಂತದ್ದು ಅಥವಾ ಪಂಚಲೋಹದಲ್ಲಿ ಇರುವಂತದ್ದು ಅದನ್ನು ತೆಗೆದುಕೊಂಡು ಅದನ್ನ ಅದರ ಮೇಲ್ಭಾಗದಲ್ಲಿ ಒಂದು ಬ್ಲೌಸ್ ಪೀಸ್ ಅಥವಾ ಸಾರೀಸ್ ಹಾಕಿ ಅದಕ್ಕೆ ಬೇವು ಇದು
ಬೇವು ಮತ್ತು ಇದು ಬೆಲ್ಲ ಅಲ್ಲ, ಬೆಲ್ಲನ ನೈವೇದ್ಯವಾಗಿ ನಾವು ಕೆಳಭಾಗದಲ್ಲಿ ಅದನ್ನೇ ಅರ್ಪಿಸ್ತೇವೆ. ಆದ್ರೆ ಆ ಒಂದು ಜಾಗದಲ್ಲಿ ಮೇಲ್ಭಾಗದಲ್ಲಿ ಕಟ್ಟಿಗೆಯ ಮೇಲ್ಭಾಗದಲ್ಲಿ ಹೂವು ಬೇವು ಮತ್ತು ಮಾವು ಇದನ್ನ ಹಾಕಿ ಕಟ್ಟುತ್ತಾರೆ. ಆ ಒಂದು ತಂಬಿಗೆಗೆ ಕಟ್ಟಿ ಅದನ್ನ ತಮ್ಮ ಮನೆಯ ಮುಂಭಾಗದಲ್ಲಿ ಗುಡಿ ಪಾಡವಾ ಅಂತ ಹೇಳಿ ಮಾಡ್ತಾರೆ ವೀಕ್ಷಕರೇ. ಖಂಡಿತ ಈ ಒಂದು ಮಹಾರಾಷ್ಟ್ರದ ಕಡೆ ಅಂತೂ ತುಂಬಾ ನೋಡುವಾಗಿರ್ತದೆ ಈ ರೀತಿ ಮಾಡ್ತಾರೆ. ಇನ್ನು ಈ ಒಂದು ಗುಡಿ ಪಾಡವಾ ಅಂತಂದ್ರೆ ಇದನ್ನ ವಿಶೇಷವಾಗಿ ಕೆಲವೊಂದು ಮನೆಗಳಲ್ಲಿ ಪದ್ಧತಿ ಅನುಸಾರವಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿರ್ತದೆ. ಇನ್ನು ಪಂಜಾಬ್ ನಲ್ಲಿ ಇದನ್ನ ಬೈಸಾಖಿ ಅಂತ ಕರೀತಾರೆ, ಕೇರಳದಲ್ಲಿ ವಿಶಿನಿ ಅಂತ ಕರೀತಾರೆ, ಗುಜರಾತ್ ನಲ್ಲಿ ಬೆಸ್ತುವಾರಸ್, ಕಾಶ್ಮೀರದಲ್ಲಿ ನವೇಹೆ, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಹೆಸರುಗಳಿಂದ ಈ ಒಂದು ಯುಗಾದಿ ಹಬ್ಬವನ್ನ ನಾವು ಕರಿತೇವೆ ಅಂತ ಹೇಳ್ಬೋದು. ಇನ್ನು ಪಂಚಾಂಗದ ಪ್ರಕಾರ ಈ ಒಂದು ಹೊಸ ವರ್ಷ ಅಂದ್ರೆ ಯುಗಾದಿ ಅಂದ್ರೆ ಈ ಒಂದು ಯುಗಾದಿಯನ್ನ ಮಾರ್ಚ್ 22 ಈ ಒಂದು ಶೋಭಾಕೃತ್ ನಾಮ ಸಂವತ್ಸರ ಆರಂಭ ಸೂಚಿಸ್ತದೆ ನಮಗೆ. ಇನ್ನು ಈ ದ್ವಾದಶಿ ರಾಶಿಫಲಗಳು ಅಂದ್ರೆ ನಮ್ಮದೇ ಆದಂತಹ ರಾಶಿಫಲಗಳು ನಮಗೆ ಯಾವ ರೀತಿಯಾಗಿ ಫಲ ನೀಡುತ್ತದೆ, ಹಾಗೆಯೇ ಈ ಒಂದು ಸಂವತ್ಸರದಲ್ಲಿ ನಾವು ಹೇಗೆ ನಮಗೆ ನಮ್ಮ ಒಂದು ರಾಶಿ ನಮಗೆ ಒಳ್ಳೆ ಫಸಲು ಒಳ್ಳೆ ಫಲ, ನಮ್ಮ ಒಂದು ಉದ್ಯೋಗ ವ್ಯಾಪಾರ ಪ್ರತಿಯೊಂದು ಕೂಡ ನಮಗೆ ಈ ಒಂದು ಇದರಲ್ಲಿ ನಮಗೆ ದ್ವಾದಶಿ ರಾಶಿಫಲಗಳಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗೆಯೇ ಈ ಒಂದು ಶೋಭಾಕೃತ ನಾಮ ಸಂವತ್ಸರವಾದಂತಹ ಒಂದು ಯುಗಾದಿ ಹಬ್ಬದ ಪಂಚಾಂಗದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ಈ ಒಂದು ದ್ವಾದಶಿ ರಾಶಿಫಲಗಳಲ್ಲಿ ಮೊದಲನೇದಾಗಿರುವಂತಹ ಒಂದು ಇದು ಮೇಷರಾಶಿ. ಹಾಗಾಗಿ ಈ ಒಂದು ಮೇಷರಾಶಿ ಅಂತಂದ್ರೆ ಇದು ಆದಾಯ 5, ವ್ಯಯ 5, ರಾಜಯೋಗ 3, ಅವಮಾನ 1, ಈ ರೀತಿಯಾಗಿ ಈ ಒಂದು ರಾಶಿ ಈ ಒಂದು ಸಂವತ್ಸರದಲ್ಲಿ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಮೇಷರಾಶಿಯವರಿಗೆ ಆದಾಯ ಮತ್ತೆ ವ್ಯಯ ಎರಡು ಕೂಡ ಈಕ್ವಲ್ ಆಗಿದೆ. ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟು ನೀವು ವೆಚ್ಚ ಮಾಡ್ತೀರಾ ಅಲ್ವಾ. ಹಾಗಾಗಿ ಆದಾಯ ಮತ್ತು ವ್ಯಯ ಎರಡು ಕೂಡ ಈಕ್ವಲ್ ಆಗಿದೆ, ಆದಷ್ಟು ನೋಡಿಕೊಂಡು ಮಾಡೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಇನ್ನು ಅಶ್ವಿನಿ 4 ಪದ, ಭರಣಿ 4 ಪದ, ಕೃತಿಕ 1 ಪದ, ಈ ಒಂದು ಇದರಲ್ಲಿ ಇರುವಂತವರು ಮೇಷರಿಗೆ ಸಂಬಂಧಪಟ್ಟಿರ್ತಾರೆ. ಈ ಒಂದು ಯುಗಾದಿ ಪಂಚಾಂಗ ಪ್ರಕಾರ ನೋಡುವುದಾದ್ರೆ ಈ ಒಂದು ರಾಶಿಯವರಿಗೆ ವೃತ್ತಿ ಜೀವನ ಅಂತಂದ್ರೆ ಉದ್ಯೋಗವು ತೃಪ್ತಿಕರವಾಗಿ ಇರುತ್ತದೆ. ರಾಜಕೀಯ ನಾಯಕರು ಎಚ್ಚರಿಕೆಯಿಂದ ವರ್ತಿಸಬೇಕು. ಹಾಗೆ ಕಾಂಟ್ರಾಕ್ಟರ್ಗಳು ಮತ್ತೆ ಫೈನಾನ್ಸ್ ನವರು ಕೂಡ ಸಮಯಕ್ಕೆ ಅವರು ಧನಮುಕ್ತರಾಗುತ್ತಾರೆ ಅಂತ ತೋರ್ ಬರ್ತಾರೆ. ಅದೇ ರೀತಿಯಾಗಿ ವೃತ್ತಿ ವ್ಯಾಪಾರದಿಂದ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಹೊಂದಿರ್ತಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ ಈ ಅವರು ಕೂಡ ಭಾಗವಹಿಸುತ್ತಾರೆ. ಇನ್ನು ಈ ರಾಶಿಯಲ್ಲಿರುವವರಿಗೆ ಉನ್ನತ ವ್ಯಕ್ತಿಯೊಂದಿಗೆ ಸಂಪರ್ಕ ಅವರಿಗೆ ಉಂಟಾಗ್ತದೆ. ಪುರೋಹಿತರಿಗೆ ಪಂಡಿತರಿಗೆ ಉತ್ತಮವಾದಂತಹ ಗೌರವ ಕೂಡ ದೊರಕುತ್ತದೆ. ಇನ್ನು ವಿದೇಶಿ ಯಾನ ಮಾಡುವಂತಹ ಅವಕಾಶ ಕೂಡ ಈವರಿಗೆ ಲಭ್ಯವಿದೆ. ಈ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಉಂಟಾಗಲಿದೆ ಅಂತ ತೋರಬರ್ತಾ ಇದೆ. ಇನ್ನು ಅದೃಷ್ಟ ಸಂಖ್ಯೆ, ಈ ಒಂದು ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಅಂತಂದ್ರೆ ಈ ರಾಶಿಗೆ ಅಧಿಪತಿ ಅಂಗಾರಕನಾಗಿರ್ತಾನೆ. ಹಾಗಾಗಿ 1, 6, 7, 9 ಈ ರೀತಿಯಾದಂತಹ ಒಂದು ಸಂಖ್ಯೆಗಳು ಇವರಿಗೆ ಅದೃಷ್ಟವಾಗಿರ್ತದೆ. ಇನ್ನು ಈ ರಾಶಿಯವರಿಗೆ 2023 ಜೀವನದಲ್ಲಿ ಎಲ್ಲಾ ವಿಷಯಗಳಲ್ಲಿ ಯಶಸ್ಸನ್ನು ಸಾಧಿಸುವಂತಹ ನಿರೀಕ್ಷೆ ಇದೆ ಮತ್ತು ವೃತ್ತಿಯಲ್ಲಿ ವಿಜಯವನ್ನು ಕೂಡ ಸಾಧಿಸ್ತಾರೆ, ಅವರು ವಿಜಯವನ್ನು ಕೂಡ ಪಡೆಯುತ್ತಾರೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯದಲ್ಲಿ ನೋಡುದಾದ್ರೆ ಅವರು ಸೂಕ್ತ ಎಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಹೇಳಿ ತೋರ್ ಬರ್ತಾ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಅವರು ಹಾಕಿರುವಂತಹ ಬಂಡವಾಳಕ್ಕೆ ತಕ್ಕ ಹಾಗೆ ಲಾಭ ಕೂಡ ಪಡೀತಾರೆ, ಹಾಗೆ ಶ್ರಮಜೀವಿ ಕೂಡ ಆಗಿರ್ತಾರೆ ಅವರು ಅಂತ ಹೇಳ್ಬೋದು. ಇನ್ನು ಹೆಚ್ಚು ಪ್ರಯಾಣ ಮಾಡುತ್ತಾರೆ ಈ ಒಂದು ರಾಶಿಯವರು. ಹಾಗೆ ಆಸ್ತಿ ವ್ಯವಹಾರಗಳು, ನ್ಯಾಯಾಲಯದ ವ್ಯವಹಾರಗಳು ಪರಿಹಾರವಾಗ್ತದೆ ಈ ಒಂದು ಸಂವತ್ಸರದಲ್ಲಿ, ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ಜರುಗುತ್ತದೆ. ಇನ್ನು ಕಲಾವಿದರಿಗೆ ಸೂಕ್ತ ಪ್ರೋತ್ಸಾಹ ಕೂಡ ದೊರೆಯುತ್ತದೆ. ತಾಂತ್ರಿಕ ಕ್ಷೇತ್ರದಲ್ಲಿರುವ ಸಹ ಅವರಿಗೆ ಅಭಿವೃದ್ಧಿ ಕೂಡ ಹೊಂದುತ್ತಾರೆ. ಇನ್ನು ಕೃಷಿಕರು ಕೂಡ ಅಷ್ಟೇ, ಹೊಸ ಬೆಳೆಗಳನ್ನು ಹಾಕಲು ಆಸಕ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ಬಂಧು ಮಿತ್ರರೊಡನೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಈ ಒಂದು ರಾಶಿಯವರು ಈ ಒಂದು ಸಂವತ್ಸರದಲ್ಲಿ. ಇನ್ನು ಈ ರಾಶಿಯವರಿಗೆ ಯಾವುದು ಕೂಡ ಅನಾರೋಗ್ಯದ ಯಾವುದು ಕೂಡ ಕಾಣ್ ಬರ್ತಾ ಇಲ್ಲ. ಏನಾದ್ರೂ ಸಣ್ಣ ಪುಟ್ಟ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾದ್ರು ಕೂಡ ತಕ್ಷಣವೇ ಅವರು ವೈದ್ಯರ ಬಗ್ಗೆ ಸೂಕ್ತ ಸಲಹೆ ತೆಗೆದುಕೊಳ್ಳಲು ಬಹಳ ಉತ್ತಮ. ಇನ್ನು ಈ ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಅವರು ಶ್ರೀ ಹನುಮಾನ್ ಚಾಲೀಸ್ನ ಪಠಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಖಂಡಿತ ಹನುಮಾನ್ ಚಾಲೀಸ್ನ ಪಠಿಸಿ, ಪ್ರತಿದಿನ ಪಠಿಸಿ, ಸಾಧ್ಯವಾದರೆ ಈ ಒಂದು ರಾಶಿಯವರು ಈ ಒಂದು ಸಂವತ್ಸರದಲ್ಲಿ ಗುರುವಾರದ ದಿನ ನೀವು ಒಂದು ಚಿಟಿಕೆಯಷ್ಟು ಅರಿಶಿನ ಅಥವಾ ಕೇಸರ್ ಅಂತ ಸಿಗ್ತದೆ, ಅದನ್ನ ನೀವು ನಿಮ್ಮ ಒಂದು ನಾಲಿಗೆ ಮೇಲೆ ಹಾಕಿಕೊಳ್ಳಿ. ಒಂದು ಚಿಟಿಕೆಯಷ್ಟು ಅರಿಶಿನ ಅಥವಾ ಕೇಸರ್ ಅದನ್ನ ಹಾಕಿಕೊಳ್ಳಿ, ಖಂಡಿತ ತುಂಬಾ ಒಳ್ಳೆಯದು, ಒಳ್ಳೆದಾಗ್ತದೆ ಅಂತ ಹೇಳುತ್ತಾ ಎಲ್ಲರಿಗೂ ಸಹ ಈ ಒಂದು ಬರುತ್ತಿರುವಂತಹ ಯುಗಾದಿ ಎಲ್ಲರಿಗೂ ಸಹ
ಒಳ್ಳೆಯದ ಒಳ್ಳೆಯದು ಮಾಡಲಿ ಆ ಒಂದು ಭಗವಂತ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ಸಹ ನಮ್ಮ ಆತ್ಮೀಯ ವೀಕ್ಷಕರಿಗೆ ಈ ಒಂದು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದಗಳು.